ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ ಕ್ಲಾಸಿಕ್ ಮಹಾಸಂಸ್ಥೆಯ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನನ್ನ ಹೆಸರು ವಿಜಯ ಇಂದ್ರ ಎಮ್ಮ ಮಹಿಷಿ ಅಂತ ಬಿಇ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಎಂ ಬಿ ಎನ್ ಮಾರ್ಕೆಟಿಂಗ್ ಮತ್ತು ಎಂಎ ಇನ್ ಇಂಗ್ಲಿಷ್ ಮಾಡಿ ಕ್ಲಾಸಿಕ್ ಸಂಸ್ಥೆಯಲ್ಲಿ ಐದು ವಿಷಯಗಳನ್ನ ಬೋಧಿಸ್ತಾ ಇದ್ದೀನಿ ವ್ಯಕ್ತಿತ್ವ ಬೆಳವಣಿಗೆ ಭಾಷಾಂತರ ಸಂಕ್ಷಿಪ್ತ ಬರಹ ಸಂವಹನ ಸ್ಪೋಕನ್ ಇಂಗ್ಲಿಷ್ ಮತ್ತು ಸಂದರ್ಶನದ ಕೌಶಲ್ಯಗಳು ಈಗಾಗಲೇ ಪಿ ಐ ಪೇಪರ್ ನಂಬರ್ ಒಂದಲ್ಲಿ ಬರುವಂತಹ ಎ ಎಸ್ ಮುಖ್ಯ ಪರೀಕ್ಷೆಯ ಅರ್ಹ ಪರೀಕ್ಷೆಯಲ್ಲಿ ಬರುವಂತಹ ಐ ಎ ಎಸ್ ಅರ್ಹಾ ಪರೀಕ್ಷೆಯಲ್ಲಿ ಬರುವಂತಹ ಭಾಷಾಂತರ ಮತ್ತು ಸಂಕ್ಷಿಪ್ತ ಬರಹದ ವಿಷಯದ ಸಂಬಂಧಿತವಾಗಿ ಪಾಠವನ್ನು ಮಾಡ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಕಳೆದ ಒಂದು ಕ್ಲಾಸಿನಿಂದ ಭಾಷಾಂತರವನ್ನು ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಸಂಕ್ಷಿಪ್ತ ಬರವನ್ನು ಅವಶ್ಯವಾಗಿ ಮಾಡ್ತೀವಿ ಭಾಷಾಂತರವನ್ನು ಮಾಡಬೇಕಾದ್ರೆ ಸ್ವಲ್ಪ ರಿವಿಷನ್ ಮಾಡುವ ಸ್ನೇಹಿತರೆ ಎರಡು ವಿಷಯಗಳು ಬಹಳ ಮಹತ್ವ ಒಂದು ಭಾಷಾಂತರ ಮಾಡ್ಬೇಕಂದ್ರೆ ಓಕೆ ಭಾಷಾಂತರ ಎಂಬ ಒಂದು ನಾಣ್ಯಕ್ಕೆ ಎರಡು ಮುಖಗಳು ಒಂದು ವಕಾಬಲರಿ ಅಂದ್ರೆ ಪದ ಸಂಪತ್ತು ಇನ್ನೊಂದು ವ್ಯಾಕರಣ ಅಥವಾ ಗ್ರಾಮರ್ ಇದು ಪ್ರಪ್ರಥಮವಾದ ಅಂಶ ಪದ ಸಂಪತ್ತನ್ನ ಪ್ರತಿನಿತ್ಯದ ಆಧಾರಿತವಾಗಿ ಬೇರೆ 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 ಮೂಲಗಳಿಂದ ಪುಸ್ತಕಗಳು ಪತ್ರಿಕೆಗಳು ವರ್ತಮಾನ ಪತ್ರಿಕೆಗಳು ಶಬ್ದಕೋಶಗಳು ನಿಘಂಟುಗಳು ಆಪ್ಸ್ಗಳು ಈ ರೀತಿ ಎಲ್ಲ ಸೋರ್ಸ್ಗಳಿಂದ ಕಲೆಕ್ಷನ್ ಮಾಡ್ತಾ ಇರಬೇಕು ಯಾವ ತರ ಪದ ಸಂಪತ್ತು ಕೇಳ್ತಾರೆ ಓಕೆ ಸೊ ನಮಗೆ ಊಹಿಸ್ಲಿಕ್ಕೆ ಅಸಾಧ್ಯ ಹೀಗಾಗಿ ಎಲ್ಲ ತರಹದ ಪದ ಸಂಪತ್ತನ ಬರಿತಾ ಇರಬೇಕು ಮೇಲಿಂದ ಮೇಲೆ ಮನನ ಮಾಡಬೇಕು ಅದರ ಬಗ್ಗೆನೂ ಸಕಾರಾತ್ಮಕ ಮನೋಭಾವ ಇರಬೇಕು ಐ ಕ್ಯಾನ್ ರಿಮೆಂಬರ್ ಐ ಕ್ಯಾನ್ ರಿಕಾಲ್ ಐ ಕ್ಯಾನ್ ಪ್ರಾಕ್ಟಿಸ್ ಐ ಕ್ಯಾನ್ ರೈಟ್ ಐ ಕ್ಯಾನ್ ರೀಡ್ ಎ ಪದ ಸಂಪತ್ತು ಎರಡನೇದು ಗ್ರಾಮರ್ ವ್ಯಾಕರಣ ಮೂಲವಾಗಿ ಒಂದು ವಾಕ್ಯವನ್ನ ಹನ್ನೆರಡು ಟೆನ್ಸ್ ಗಳಲ್ಲಿ ಬರೀಬಹುದು ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಸಾಕಷ್ಟು ಲಾಸ್ಟ್ ಕಳೆದ ಬಾರಿ ನಾವು ಹೇಳಿದೀವಿ ಅದಾದ ಮೇಲೆ ಮಾಡೆಲ್ ಆಕ್ಸಿಲರಿ ಸಹಿತ ನಾವು ಮಾಡಬಹುದು ಕ್ಯಾನ್ ಕುಡ್ ಮೇ ಮೈಟ್ ಮಸ್ಟ್ ಶೂಟ್ ಇನ್ನ ಅನುಕೂಲತೆಗೆ ವಾಕ್ಯವನ್ನ ನಾಲ್ಕು ತರಹದ ರೂಪಗಳಲ್ಲಿ ನಾವು ವಿಂಗಡಣೆ ಮಾಡ್ಕೋಬಹುದು ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಓಕೆ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಅಥವಾ ಕ್ರಿಯೆ ಇದ್ದರೆ ಅದು ರೂಪ ಮೇನ್ ವರ್ಬ್ನ ಬಳಕೆ ಮಾಡು ಇದರ ಆಧಾರಿತವಾಗಿ ಕಳೆದ ಬಾರಿ ಸಾಕಷ್ಟು ವಾಕ್ಯಗಳನ್ನ ಮಾಡಿದ್ದೀನಿ ಯಾವುದಕ್ಕೂ ಇವತ್ತೆ ಪ್ರಥಮ ಬಾರಿ ನೋಡುವವರಿಗೆ ಸ್ವಲ್ಪ ರಿವಿಷನ್ ಆಗಲಿ ಸ್ವಲ್ಪ ಅರ್ಥವಾಗಲಿ ಎಂಬ ದೃಷ್ಟಿಯಿಂದ ನಾಲ್ಕು ತರಹದ ಸಣ್ಣ ಸಣ್ಣ ವಾಕ್ಯಗಳನ್ನ ಬರಿತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಅವಳು ಸುಶ್ರಾವ್ಯವಾಗಿ ಆಡುತ್ತಾಳೆ ಎರಡೇ ಪದಗಳ ವಾಕ್ಯ ಇದ್ರು ಕೊನೆಯ ಪದದಲ್ಲಿ ಆಕ್ಷನ್ ಇದೆ ಹೀಗಾಗಿ ಡೂ ರೂಪ ಮೇನ್ ವರ್ಬನ್ನ ಬಳಕೆ ಮಾಡಬೇಕು ಮೇನ್ ವರ್ಬ್ ಮುಖ್ಯ ಕ್ರಿಯಾಪದ ಅದಿರೋದು ಸಾವಿರಾರು ಸಂಘಟಿಸು ಆರ್ಗನೈಸ್ ವಿಮರ್ಶಿಸು ಕ್ರಿಟಿಸೈಸ್ ಗದ್ಗರಿಸು ಬಿಕ್ಕಿ ಬಿಕ್ಕಿ ಅಳು ಸೋಬ್ಬಿ ಮಂಡಿಯೂರಿ ಕುಳಿತುಕೋ ನೀಲ್ ಎಲ್ ಈ ರೀತಿ ಬೇರೆ ಬೇರೆ ಪುಸ್ತಕಗಳಿಂದ ವರ್ಬ್ಗಳ ಲಿಸ್ಟ್ ಅನ್ನ ವಿ ಒನ್ ವಿ ಟು ವಿ ತ್ರೀ ಅವಶ್ಯವಾಗಿ ಮಾಡಿಡಿ ಮೇಲಿಂದ ಮೇಲೆ ಪುನರ್ಮರಣ ಮಾಡ್ತಾ ಇರಿ ಸೊ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಯಾವ ವರ್ಬ್ ಕೊಟ್ಟಿರ್ತಾರೆ ಆ ವರ್ಬನ್ನ ಟೆನ್ಸ್ಗೆ ಅನುಗುಣವಾಗಿ ಭಾಷಾಂತರ ಮಾಡಬೇಕು ಇದಕ್ಕೆ ದುರೂಪ ಅಂತ ಹೇಳ್ತೀವಿ ಆಕ್ಷನ್ ಇದ್ದಾಗ ಇದರ ವಾಕ್ಯಗಳನ್ನ ಲಾಸ್ಟ್ ಟೈಮ್ ಮಾಡಿದೀವಿ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಇರುವಿಕೆ ಅಸ್ತಿತ್ವ ಇದ್ದಾಗ ಅವಳು ಒಬ್ಬ ಗಾಯಕಿ ಇಲ್ಲಿ ಕೊನೆಯ ಪದ ಯಾವ್ದು ಸ್ನೇಹಿತರೆ ಗಾಯಕಿ ಇಲ್ಲಿ ಯಾವ್ದಾದ್ರೂ ಆಕ್ಷನ್ ಇಲ್ಲ ನಿಜವಾದ ಅರ್ಥ ನಾವು ಅರ್ಥೈಸ್ಕೋಬೇಕು ಗಾಯಕಿಯಾಗಿದ್ದಾಳೆ ಅಥವಾ ಗಾಯಕಿಯಾಗಿರುತ್ತಾಳೆ ಸೊ ಇದ್ದಾಳೆ ಇರುವಿಕೆ ಇದ್ದಾಗ ಇದಕ್ಕೆ ಬಿ ಫಾರ್ಮ್ ಅಂತ ಹೇಳ್ತೀವಿ ಆವಾಗ ಹೆಲ್ಪಿಂಗ್ ವರ್ಬ್ ಅನ್ನ ಬಳಕೆ ಮಾಡಬೇಕು ಏನ್ ಮಾಡಬೇಕು ಹೆಲ್ಪಿಂಗ್ ವರ್ಬ್ ಇನ್ನ ಪ್ರೆಸೆಂಟೆನ್ಸ್ ಅಲ್ಲಿ ಪ್ರೆಸೆಂಟೆನ್ಸ್ ಅಲ್ಲಿ ಇರುವಿಕೆಯನ್ನ ಹೇಳುವಂತ ಮೂರು ಹೆಲ್ಪಿಂಗ್ ವರ್ಬ್ಗಳು ಇದಾವೆ ಸ್ನೇಹಿತರೆ ವಾಟರ್ ದೋಸ್ ಮೂರು ನಂಬರ್ ಒನ್ ತ್ರೀ ಆರ್ ಅಥವಾ ಅನುಕೂಲಕ್ಕೆ ಇಲ್ಲೇ ಬರಿತೀನಿ ಇರುವಿಕೆಯನ್ನ ಹೇಳುವಂತಹ ಮೂರು ಸಹಾಯಕ ಕ್ರಿಯಾಪದಗಳು ಆಮ್ ಈಸ್ ಆರ್ ಅಣ್ಣ ಅಣ್ಣ ಆಯ್ ಜೊತೆಗೆ ಬಳಕೆ ಮಾಡುವಂಥದ್ದು ಈಜ್ ಅಣ್ಣ ಹಿ ಕಾಮ ಶಿ ಕಾಮ ಇಟ್ ಬಳಕೆ ಮಾಡುವಂಥದ್ದು ಆರ್ ಅಣ್ಣ ದೇ ಮತ್ತು ಯು ಮತ್ತು ವಿ ಬಳಕೆ ಮಾಡುವಂಥದ್ದು ನಾನು ಇರುತ್ತೇನೆ ಇದ್ದೇನೆ ಆ ಎಂ ಅವನು ಇರುತ್ತಾನೆ ಅಥವಾ ಇದ್ದಾನೆ ಹಿ ಈಸ್ ಅವಳು ಇರುತ್ತಾಳೆ ಇದ್ದಾಳೆ ಶಿ ಈಸ್ ಅದು ಇರುತ್ತದೆ ಅಥವಾ ಇದೆ ಇಟ್ ಈಸ್ ಅವರು ಇರುತ್ತಾರೆ ದೇ ಆರ್ ಅವುಗಳು ಇರುತ್ತವೆ ಅಥವಾ ಇವೆ ಅಥವಾ ಇದ್ದಾವೆ ದೇ ಆರ್ ದೇ ಎರಡರ್ಥ ಯುಗೂ ಎರಡರ್ಥ ವಿ ನಾವು ಇದ್ದೇವೆ ಅಥವಾ ಇರುತ್ತೇವೆ ವಿ ಆರ್ ನೀನು ಒಬ್ಬ ಭಾರತೀಯನಾಗಿ ಇದ್ದಿ ಯು ಆರ್ ನೀವೆಲ್ಲರೂ ಭಾರತೀಯರಾಗಿದ್ದೀರಿ ಯು ಆರ್ ಇಂಡಿಯನ್ಸ್ ಯುಗೂ ಎರಡು ಅರ್ಥ ದೇಗು ಎರಡರ್ಥ ಸೊ ಆಮ್ ಈಸ್ ಮತ್ತು ಆರ್ ಈ ಮೂರು ವರ್ಬಗಳನ್ನ ಮೂರು ಸಹಾಯಕ ಕ್ರಿಯಾಪದಗಳನ್ನ ಬಳಕೆ ಮಾಡುವಂತದ್ದು ಓಕೆ ಇನ್ನ ಆಮ್ ಪಾಸ್ಟನ್ಸ್ ಅಲ್ಲಿ ವಾಝ್ ಆಗತ್ತೆ ಈಸ್ ಪಾಸ್ಟನ್ಸ್ ಅಲ್ಲಿ ವಾಝ್ ಆಗತ್ತೆ ಆರ್ ಪಾಸ್ಟನ್ಸ್ ಅಲ್ಲಿ ವೇರ್ ಆಗತ್ತೆ ಇವು ಎರಡು ಫ್ಯೂಚರ್ ವಿಲ್ ಬಿ ಅಥವಾ ಶಾಲ್ ಬಿ ಆಗ್ತವೆ ಇದು ಅವಶ್ಯವಾಗಿ ನಾವು ತಿಳಿಬೇಕಾದ ವಿಷಯ ಸೊ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಇರುವಿಕೆ ಅಥವಾ ಅಸ್ತಿತ್ವ ಇದ್ದಾಗ ರೂಪ ಓಕೆ ಇದರ ಆಧಾರಿತವಾಗಿ ನಾವು ಇವತ್ತು ವಾಕ್ಯಗಳನ್ನ ಅವಶ್ಯವಾಗಿ ಮಾಡೋಣ ಸ್ನೇಹಿತರೆ ಸೊ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಇರುವಿಕೆ ಅಥವಾ ಅಸ್ತಿತ್ವ ಇದ್ದಾಗ ಬಿ ರೂಪ ಆವಾಗ ಸಹಾಯಕ ಕ್ರಿಯಾಪದ ಯೂಸ್ ಮಾಡು ಆಮ್ ಅಥವಾ ಈಸ್ ಅಥವಾ ಆರ್ ದಲ್ಲಿ ಇನ್ನ ಭಾಷಾಂತರದ ನಿಯಮ ಒಂದು ಕನ್ನಡ ವಾಕ್ಯವನ್ನ ಇಂಗ್ಲಿಶಿಗೆ ಭಾಷಾಂತರ ಮಾಡಬೇಕಾದ್ರೆ ಈ ನಿಯಮವನ್ನ ನಾವು ಅನುಸರಿಸಬಹುದು ಕಡ್ಡಾಯ ಇರದೆ ಓಕೆ ಸೊ ಅನುಕೂಲತೆಗೆ ಮಾಡಬಹುದು ಏನು ಆ ಕನ್ನಡ ವಾಕ್ಯದ ಕರ್ತು ಪದವನ್ನ ಮೊದಲು ಇಂಗ್ಲಿಶಿಗೆ ಭಾಷಾಂತರಿಸು ಅದಾದ್ಮೇಲೆ ಆ ಕನ್ನಡ ವಾಕ್ಯದ ಕೊನೆಯ ಪದವನ್ನ ಇಂಗ್ಲಿಶಿಗೆ ಭಾಷಾಂತರಿಸು ಅದಾದ ಮೇಲೆ ಉಳಿದ ಪದಗಳನ್ನ ಇಂಗ್ಲಿಶಿಗೆ ಭಾಷಾಂತರಿಸು ಕರ್ತು ಪದಕ್ಕೆ ಈ ಹಿಂದೆ ಹೇಳ್ದಂಗೆ ಅನುವಾದವನ್ನು ಆರಂಭಿಸುವ ಪದ ಅಥವಾ ಭಾಷಾಂತರವನ್ನು ಆರಂಭಿಸುವ ಪದ ಅಥವಾ ನನ್ನ ಪದ ಈ ರೀತಿ ಹೆಸರಿಟ್ಕೋಬಹುದು ಅನುಕೂಲತೆಗೆ ಇದು ಕಣ್ಣು ಹಿಡಬೇಕು ಕರ್ತು ಪದ ಕಂಡು ಹಿಡಿಯಲು ಏನ್ ಮಾಡಬೇಕು ಪ್ರತಿ ಪದವನ್ನ ಕೇಳಿಸ್ಕೊಳ್ಳಿ ಕೊನೆಯ ಪದದೊಡನೆ ಹೋಲಿಸಿ ನೋಡಿ ಯಾವ ಪದ ಹೆಚ್ಚಿಗೆ ಸೂಕ್ತವಾಗಿ ಹೊಂದತ್ತೆ ಅದು ಕರ್ತು ಪದ ಮೊದಲು ಅದನ್ನು ಭಾಷಾಂತರ ಮಾಡು ಇಂಗ್ಲಿಷ್ಗೆ ಅದಾದ್ಮೇಲೆ ಕೊನೆಯ ಪದ ಇದ್ದೇ ಇರುತ್ತೆ ಅದಾದ ಮೇಲೆ ಉಳಿದ ಪದಗಳನ್ನ ವಿರುದ್ಧ ದಿಕ್ಕಿನಲ್ಲಿ ಬಾ ನಮ್ಮ ಮಾತೃ ಭಾಷೆ ಕಸ್ತೂರಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಸೊ ಪದ ಸಂಪತ್ತು ಗೊತ್ತಿರುತ್ತೆ ಆ ರೀತಿ ಜಾಯಿನ್ ಮಾಡ್ತಾ ಹೋಗ್ಬೇಕು ಕೂಡಿಸ್ತಾ ಹೋಗ್ಬೇಕು ಪದದಿಂದ ಪದಕ್ಕೆ ಭಾಷಾಂತರ ಕಾರಣ ಇಲ್ಲ ವಾಕ್ಯದಿಂದ ವಾಕ್ಯಕ್ಕೆ ಮಾಡುವಂತದ್ದು ಸಂಕ್ಷಿಪ್ತ ಮಾಡಂಗಿಲ್ಲ ಸಾರಾಂಶ ಬರೆಯೋದಿಲ್ಲ ಇದು ಭಾಷಾಂತರ ಅದಕ್ಕೆ ಬೇರೆ ಏನೇ ಪ್ರಶ್ನೆ ಇರುತ್ತೆ ಸಂಕ್ಷಿಪ್ತ ಬರಹಕ್ಕೆ ಇಲ್ಲಿ ಪೂರ್ಣ ವಿರಾಮದಿಂದ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಟು ಫುಲ್ ಸ್ಟಾಪ್ ಸೆಂಟೆನ್ಸ್ ಟು ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಆಯ್ತು ಅದೇ ಅರ್ಥ ಅದೇ ಟೆನ್ಸ್ ಇದ್ರೆ ಸಾಕು ಒಮ್ಮೊಮ್ಮೆ ರೂಪಗಳನ್ನೂ ಸಹಿತ ಬದಲಾವಣೆ ಮಾಡಬಹುದು ಈ ಎಲ್ಲ ಬೇಸಿಕ್ಸ್ ಗಳನ್ನ ತಿಳ್ಕೊಂಡು ನೋವು ವಿ ಶಾಲ್ ಡೂ ದ ಟ್ರಾನ್ಸ್ಲೇಷನ್ ಆಫ್ ಬಿ ಫಾರ್ ಓಕೆ ಸೊ ಕರ್ತು ಪದ ಕೊನೆಯ ಪದ ಉಳಿದ ಪದ ದಿಸ್ ಈಸ್ ಅ ರೂಲ್ ದಟ್ ವಿ ಫಾಲೋ ಈಗ ಬಿ ರೂಪದ ವಾಕ್ಯಗಳನ್ನ ಸ್ಟಡಿ ಮಾಡೋಣ ಬಿ ಫಾರ್ಮ್ ಸೆಂಟೆನ್ಸಸ್ ಒನ್ ಸೆಂಟೆನ್ಸ್ ಕಾಡುಗಳು ಮನುಕುಲಕ್ಕೆ ಶ್ರೀಮಂತ ಕೊಡುಗೆಗಳು ಓಕೆ ಒಂದು ಬಿಟ್ಟು ಎರಡು ಸಾರಿ ಓದ್ಕೊಳ್ಳಿ ಅರ್ಥ ಆಗತ್ತೆ ಗಮನ ಇಲ್ಲಿರ್ಲಿ ಆ ಉತ್ತರದ ಕಡೆ ಬೇಡ ಕಾಡುಗಳು ಮನುಕುಲಕ್ಕೆ ಶ್ರೀಮಂತ ಕೊಡುಗೆಗಳು ಎಸ್ ಕೊನೆಯ ಪದ ಸ್ನೇಹಿತರೆ ಕೊಡುಗೆಗಳು ಕರ್ತು ಪದ ಯಾವ ಕೊಡುಗೆಗಳು ಕರ್ತು ಪದ ಯಾವುದೆಂದು ಕಂಡು ಹಿಡಿಯಲು ಪ್ರತಿ ಪದವನ್ನ ಕೊನೆಯ ಪದ ಹೋಲಿಸಿ ನೋಡು ಕಾಡುಗಳು ಕೊಡುಗೆಗಳು ಇದೆ ಹೊಂದತ್ತೆ ವೇಟಿಂಗ್ ಲಿಸ್ಟ್ ಕಾಯುವ ಪಟ್ಟಿಯಲ್ಲಿಡಿ ಮಣುಕುಲಕ್ಕೆ ಕೊಡುಗೆಗಳು ಯಾವುವು ಉತ್ತರ ಮತ್ತೆ ಇದೇ ಆಗತ್ತೆ ಶ್ರೀಮಂತ ಕೊಡುಗೆಗಳು ಯಾವುದು ಇದೇ ಆಗತ್ತೆ ಸೊ ಕಾಡುಗಳು ಕೊಡುಗೆಗಳು ಮಣುಕುಲಕ್ಕೆ ಕೊಡುಗೆಗಳು ಮೊದಲನೆಯ ಪದವನ್ನ ಲಾಸ್ಟ್ ಪದ ಹೊಂದಿಸ್ ನೋಡಿ ಕಾಡುಗಳು ಕೊಡುಗೆಗಳು ಹೊಂದತ್ತೆ ಅಂದ್ರೆ ವೇಟಿಂಗ್ ಲಿಸ್ಟ್ ಇಟ್ಕೊಳ್ಳಿ ಮನುಕುಲಕ್ಕೆ ಕೊಡುಗೆಗಳು ಶ್ರೀಮಂತ ಕೊಡುಗೆಗಳು ಈ ಮೂರು ಪದಗಳಲ್ಲಿ ಕೊನೆಯ ಪದದೊಡನೆ ಹೆಚ್ಚು ಸೂಕ್ತವಾಗಿ ಹೊಂದುವ ಪದ ಯಾವುದು ಕಾಡುಗಳು ಹೀಗಾಗಿ ಕರ್ತು ಪದ ಯಾವುದು ಕಾಡುಗಳು ಕೊನೆಯ ಪದ ಕೊಡುಗೆಗಳು ಓಕೆ ಸೊ ಕಾಡುಗಳು ಕೊನೆ ಕೊಡುಗೆಗಳು ದಿಸ್ ಈಸ್ ಅ ಕರ್ತು ಪದ ದಿಸ್ ಈಸ್ ಅ ಕೊನೆಯ ಪದ ಈಗ ಕೊಡುಗೆಗಳು ಇದರ ನಿಜವಾದ ಅರ್ಥ ಕೊಡುಗೆಗಳಾಗಿರುತ್ತವೆ ಅಥವಾ ಕೊಡುಗೆಗಳಾಗಿದ್ದಾವೆ ಅಥವಾ ಕೊಡುಗೆಗಳಾಗಿವೆ ಓಕೆ ಇವೆ ಇದ್ದಾವೆ ಇರುತ್ತವೆ ಈ ಮೂರು ಪದಗಳು ಇಲ್ಲಿ ಅನ್ವಯ ಆಗುತ್ತೆ ಹೀಗಾಗಿ ಇದು ಪ್ರೆಸೆಂಟ್ ಯಾಕೆ ಸರ್ ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ ತಗೊಂಡಿ ಸ್ನೇಹಿತರೆ ಇದನ್ನ ಪಾಸ್ಟೆನ್ಸ್ ಅಲ್ಲಿ ಕೊಡಬೇಕಾದ್ರೆ ಏನ್ ಕೊಡಬೇಕಾಗಿತ್ತು ಕೊಡುಗೆಗಳಾಗಿದ್ದವು ಕೊಟ್ಟಿದಾರ ಇಲ್ಲ ಫ್ಯೂಚರ್ ಅಲ್ಲಿ ಇರ್ಬೇಕಾಗಿದ್ರೆ ಏನಾಗ್ತಿತ್ತು ಕೊಡುಗೆಗಳಾಗಿರುವವು ಅಥವಾ ಕೊಡುಗೆಗಳಾಗುವವು ಎರಡು ಕೊಡಬೇಕಾಗಿತ್ತು ವಕಾರ ಬರುತ್ತೆ ಕೊಟ್ಟಿದಾರಾ ಇಲ್ಲ ಹಿಂಗಾಗಿ ಯಾವ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಸೊ ಕೊಡುಗೆಗಳಾಗಿರುತ್ತವೆ ಇದ್ದಾವೆ ಅಥವಾ ಇವೆ ಇನ್ನ ಯಾವ ಕಾಡುಗಳು ಕಾಡುಗಳು ಏಕವಚನ ಬಹುವಚನ ಸ್ನೇಹಿತರೆ ಬಹುವಚನ ಹೀಗಾಗಿ ಐ ಯು ಹಿ ಶಿ ಇಟ್ ದೇ ಮತ್ತು ವಿ ಈ ಏಳು ಸರ್ವನಾಮಗಳಲ್ಲಿ ಕಾಡುಗಳು ಯಾವ ಸರ್ವನಾಮಕ್ಕೆ ಹೊಂದುತ್ತೆ ದೇ ಅವುಗಳು ದೇ ಅವರೂ ಅರ್ಥ ಅವುಗಳು ಅರ್ಥ ಆದ್ರೆ ಇಲ್ಲಿ ದೇ ಅವುಗಳು ಹಿಂಗಾಗಿ ಕಾಡುಗಳು ಅವುಗಳು ಇರುತ್ತವೆ ಇದ್ದಾವೆ ಸೊ ದೇ ಇವೆ ಅಂತ ಹೇಳಬೇಕಾದ್ರೆ ಹೆಲ್ಪಿಂಗ್ ಯಾವುದು ಆರ್ ಅದನ್ನ ಬಳಕೆ ಮಾಡಬೇಕು ಇನ್ನ ಇನ್ನ ಬಾಕಿ ಎಲ್ಲ ವಕ್ಯಬದರಿ ಕಾಡುಗಳು ಅಂತ ಹೇಳಕ್ಕೆ ಫಾರೆಸ್ ಈ ಸೆಂಟೆನ್ಸ್ ಬರೀ ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತಾ ಇದೆ ಟ್ರಾನ್ ಈ ಸೆಂಟೆನ್ಸ್ ಹೆಂಗ್ ಬಂತು ಅದು ನಾವು ವಿಶ್ಲೇಷಣೆ ಮಾಡ್ತಾ ಇದೀವಿ ಅದನ್ನೇ ಕವಿರಿ ಫಾರೆಸ್ಟ್ ಕರ್ತು ಪದ ಆರ್ ಕೊನೆಯ ಪದ ಓಕೆ ಇದೆಲ್ಲ ಒಂದರಲ್ಲಿ ಬಂದಾಗ ಆರ್ ಇನ್ನ ಏನಾಗಿ ಇರುತ್ತವೆ ಶ್ರೀಮಂತ ಕೊಡುಗೆಗಳು ಶ್ರೀಮಂತ ಹೇಳಕ್ಕೆ ರಿಚ್ ಕೊಡುಗೆಗಳು ಅಂತ ಹೇಳಕ್ಕೆ ಕಾಂಟ್ರಿಬ್ಯೂಷನ್ಸ್ ಈವನ್ ಗಿಫ್ಟ್ಸ್ ಅಂತ ಹೇಳ್ಬೋದು ಪ್ರೆಸೆಂಟೇಶನ್ಸ್ ಅಂತ ಹೇಳ್ಬೋದು ಇನ್ನ ಕೆ ಅಥವಾ ಗೆ ಹೇಳ್ಬೇಕಾದ್ರೆ ಪ್ರಿಪೋಸಿಷನ್ ಯಾವುದು ಟು ಇನ್ನ ಮನುಕುಲಕ್ಕೆ ಏನಂತ ಹೇಳ್ತೀರಾ ಮನ್ ಕೈಂಡ್ ಅಥವಾ ಹ್ಯೂಮ್ಯಾನಿಟಿ ಅಥವಾ ಹ್ಯೂಮನ್ ರೇಸ್ ಅಥವಾ ಹ್ಯೂಮನ್ ಬೀಂಗ್ಸ್ ಈ ರೀತಿ ಹೇಳ್ಬೋದು ಆದ್ರೆ ಮೋಸ್ಟ್ ಪರ್ಫೆಕ್ಟ್ ವರ್ಡ್ ಅತಿಯಾದ ಹೆಚ್ಚು ಪರಿಪೂರ್ಣ ಪದ ಮನುಕುಲಕ್ಕೆ ಮನ್ ಕೈಂಡ್ ವಕ್ಯಾಬರಿ ಫಸ್ಟ್ ಸ್ಟೆಪ್ ಕರ್ತು ಪದ ಕೊನೆಯ ಪದ ಅದಾದ್ಮೇಲೆ ವಕ್ಯಾಬರಿ ನೆಕ್ಸ್ಟ್ ರೂಲ್ ಈಗ ಹೇಳ್ತೆ ಹೇಳುತ್ತೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಫಸ್ಟ್ ಕರ್ತು ಪದ ಫಾರೆಸ್ಟ್ ಕೊನೆಯ ಪದ ಆರ್ ಫಾರೆಸ್ಟ್ ಆರ್ ನೋಡಿ ಅರ್ಧ ಕೆಲಸನೆ ಮುಗಿತು ಏನಾಗಿ ಇರುತ್ತವೆ ರಿಚ್ ಕಾಂಟ್ರಿಬ್ಯೂಷನ್ಸ್ ಏನಕ್ಕೆ ಮನುಕೂಲಕ್ಕೆ ಮನ್ಕಾಯಿಂಡ್ ಸೊ ದಟ್ ಈಸ್ ಅ ಫೈನಲ್ ಟ್ರಾನ್ಸ್ಲೇಷನ್ ಫಾರೆಸ್ಟ್ ಆರ್ ರಿಚ್ ಕಾಂಟ್ರಿಬ್ಯೂಷನ್ಸ್ ಟು ಮನ್ಕಾಯಿಂಡ್ ಈ ರೀತಿ ಅರ್ಥ ಮಾಡ್ಕೊಳ್ಳಿ ಉಳಿದ ಪದಗಳನ್ನ ವಿರುದ್ಧ ದಿಕ್ಕಿನಲ್ಲಿ ನೋಡ್ತಾ ಬನ್ನಿ ನಮ್ಮ ಕಸ್ತೂರಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೋಬೇಕು

ಮನ್ಕೈಂಡ್ ಇದು ಪ್ರೆಸೆಂಟ್ ಟೆನ್ಸ್ ಆಯ್ತು ಮೂರು ತರ ಪ್ರಾಕ್ಟೀಸ್ ಮಾಡಿ ಒಂದು ವೇಳೆ ಇದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಕೊಡ್ಬೇಕಾಗಿದ್ರೆ ಹೆಂಗ್ ಕೊಡ್ಬೇಕಾಗಿತ್ತು ಕಾಡುಗಳು ಮನುಕುಲಕ್ಕೆ ಶ್ರೀಮಂತ ಕೊಡುಗೆ ಇಲ್ಲಿ ಗಳಾಗಿದ್ದವು ಅಂತ ಕೊಡ್ತಾರೆ ಇದ್ದವು ಯಾವ ಟೆನ್ಸು ಪಾಸ್ಟ್ ಇರುತ್ತವೆ ಇವೆ ಇದ್ದಾವೆ ಪ್ರೆಸೆಂಟ್ ಇದ್ದವು ಪಾಸ್ಟ್ ಈಗ ಕೊಣಗೆಗಳು ಇದ್ದವು ಕೊನೆ ಪದ ಇಲ್ಲಿ ಕಾಡುಗಳು ದೇ ದೇ ಇದ್ದಾಗ ಇದ್ದವು ಅಂತ ಹೇಳಕ್ಕೆ ಹೆಲ್ಪಿಂಗ್ ವರ್ಬ್ ಏನಾಗುತ್ತೆ ಇಲ್ಲಿ ವರ್ ಆಗತ್ತೆ ಸೊ ಆರ್ ಬದಲು ಏನ್ ಚೇಂಜ್ ಆಗತ್ತೆ ಇಲ್ಲಿ ಐ ತಿಂಕ್ ಬೆಟರ್ ಐ ಯೂಸ್ ರೆಡ್ಡಿಂಗ್ ಸೊ ರೆಡ್ಡಿಂಗ್ ಬರೆದಿರೋದು ಚೇಂಜ್ ಆಗಿರೋದು ಆರ್ ಬದಲು ಏನಾಗುತ್ತೆ ವರ್ಡ್ ಸೊ ವಾಟ್ ಈಸ್ ದ ಫೈನಲ್ ಟ್ರಾನ್ಸ್ಲೇಷನ್ ಪಾರ್ಷನ್ಸ್ ಇದ್ದಾಗ ಕಾಡುಗಳು ಮನುಕುಲಕ್ಕೆ ಶ್ರೀಮಂತ ಕೊಡುಗೆಗಳಾಗಿದ್ದವು ಅಂತ ಹೇಳಬೇಕಾದ್ರೆ ಫಾರೆಸ್ಟ್ ಕರ್ತು ಪದ ವರ್ ಕೊನೆ ಪದ ಫಾರೆಸ್ಟ್ ವರ್ ರಿಚ್ ಕಾಂಟ್ರಿಬ್ಯೂಷನ್ಸ್ ಟು ಮನ್ಕಾಯಿಂಡ್ ಇದು ಸೆಕೆಂಡ್ ಟೆನ್ಸ್ ಇನ್ನು ಮೂರನೇ ಟೆನ್ಸ್ ಫ್ಯೂಚರ್ ಏನಾಗಬಹುದಾಗಿತ್ತು ಕಾಡುಗಳು ಯಾವಾಗಲೂ ಅವು ಇದ್ದೇ ಇರ್ತವೆ ಮೊದಲೇ ಸಾರಿ ಇರಬೇಕಾದ್ರೆ ಕಾಡುಗಳಾಗುವವು ಅದೇ ಮುಂದುವರಿತಾ ಇದ್ರೆ ಕಾಡುಗಳಾಗಿರುವವು ಸೊ ಮೂರನೇ ಟೆನ್ಸ್ ಹೆಂಗಾಗಬಹುದು ಕಾಡುಗಳು ಮನುಕುಲಕ್ಕೆ ಶ್ರೀಮಂತ ಕೊಡುಗೆಗಳಾಗಿರುವವು ಕೊಡುಗೆಗಳಾಗಿರುವವು ಈ ರೀತಿ ವಾಕ್ಯ ಆಗತ್ತೆ ಇರುವವು ಬಿ ರೂಪ ಕಾರ್ಡುಗಳು ಕರ್ತು ಪದ ದೇ ದೇ ಇರುವವು ಫ್ಯೂಚರ್ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ವಿಲ್ ಬಿ ಸೊ ಇಲ್ಲಿ ಆರ್ ಬದಲು ಇಲ್ಲಿ ಏನಾಗುತ್ತೆ ವಿಲ್ ಬಿ ಆಗತ್ತೆ ಸೊ ವಾಟ್ ಈಸ್ ಫೈನಲ್ ಟ್ರಾನ್ಸನ್ ಇನ್ ಫ್ಯೂಚರ್ ಟೆನ್ಸ್ ಕಾಡುಗಳು ಮನುಕುಲಕ್ಕೆ ಶ್ರೀಮಂತ ಕೊಡುಗೆ ಕೊಡುಗೆಗಳಾಗಿರುವವು ಫಾರೆಸ್ಟ್ ವಿಲ್ ಬಿ ರಿಚ್ ಕಾಂಟ್ರಿಬ್ಯೂಷನ್ಸ್ ಟು ಮನ್ ಕೈಂಡ್ ಅರ್ಥ ಸ್ನೇಹಿತರೆ ಸೊ ಡೂ ರೂಪದ ವಾಕ್ಯಗಳನ್ನ ಹನ್ನೆರಡು ಬಿ ರೂಪದ ವಾಕ್ಯಗಳನ್ನ ಮೂರ್ ಮೂರ್ ತರ ಪ್ರಾಕ್ಟಿಸ್ ಮಾಡಬೇಕು ಓಕೆ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್ ಚುನಾವಣೆಯಲ್ಲಿ ಒಮ್ಮೊಮ್ಮೆ ಬಿ ರೂಪದ ವಾಕ್ಯಗಳನ್ನ ಎರಡು ಟೈಪ್ ಅಲ್ಲಿ ಮಾಡಬಹುದು ಅಂತ ಹೇಳಕ್ಕೆ ದಿಸ್ ಇಸ್ ಅ ಎಕ್ಸಾಂಪಲ್ ಟೈಪ್ ಒನ್ ಟೈಪ್ ಟು ಎರಡು ರೀತಿ ಮಾಡಿದ್ರು ಓಕೆ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ಒಂದು ವಾಕ್ಯವನ್ನ ಹಲವಾರು ರೀತಿ ಭಾಷಾಂತರಿಸಬಹುದು ಒಮ್ಮೊಮ್ಮೆ ಭಾಷೆಗಳಲ್ಲಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಒಂದೇ ವಾಕ್ಯಕ್ಕೂ ಹಲವಾರು ಅರ್ಥಗಳು ಇದೆಲ್ಲ ನಾವು ಅರ್ಥ ಮಾಡಿಕೊಂಡಾಗ ಯಾವುದು ಗೊಂದಲ ಇರೋದಿಲ್ಲ ಚುನಾವಣೆಯಲ್ಲಿ ಒಮ್ಮತದ ಆಯ್ಕೆ ವಿರಳ ಕೊನೆಯ ಪದ ವಿರಳ ಕರ್ತು ಪದ ಯಾವುದು ಕರ್ತು ಪದ ಯಾವುದೆಂದು ಕಂಡು ಹಿಡಿಯಲು ಪ್ರತಿ ಪದವನ್ನ ಕೊನೆಯ ಪದದೊಡನೆ ಹೋಲಿಸಿ ನೋಡು ಚುನಾವಣೆಯಲ್ಲಿ ವಿರಳ ಆದರೆ ಯಾವುದು ಒಮ್ಮತದ ಆಯ್ಕೆ ವಿರಳ ಸೊ ವಿರಳ ಇದರ ನಿಜವಾದ ಅರ್ಥ ಏನು ಕಲ್ಸ್ಕೋಬೇಕು ವಿರಳವಾಗಿದೆ ಅಥವಾ ವಿರಳವಾಗಿರುತ್ತದೆ ಯಾವುದು ಒಮ್ಮತದ ಆಯ್ಕೆ ಆಯ್ಕೆ ಏಕವಚನ ಇದೆ ಯಾವ ಸರ್ವನಾಮ ಹೀ ಶಿ ಇಟ್ ಐ ದೇ ಯು ವಿ ಇಟ್ ಬರುತ್ತೆ ಅದು ಇದು ಇದೆ ಅಥವಾ ಇರುತ್ತದೆ ಇಟ್ ಇದೆ ಅಂತ ಹೇಳಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಯಾವ್ದು ಇಲ್ಲಿ ಈಸ್ ಇನ್ನ ಒಮ್ಮತದ ಆಯ್ಕೆಗೆ ಏನಂತ ಹೇಳ್ತೀವಿ ಯುನ್ಯಾನಿಮಿಟಿ ಅಂತ ಹೇಳ್ಬೋದು ಯುನ್ಯಾನಿಮಿಟಿ ಗೊತ್ತಿರದಿದ್ರೆ ನೀವು ಕನ್ನಡ ಟು ಇಂಗ್ಲಿಷ್ ಶಬ್ದ ಕೋಶವನ್ನು ತೆಗೆದಾಗ ಒಮ್ಮತ ಅಂತ ನೀವು ಆ ಪೇಜ್ ತೆಗೆದಾಗ ಗೊತ್ತಾಗುತ್ತೆ ಯುನ್ಯಾನಿಮಿಟಿ ಅಂತ ಬರೀಬಹುದು ಅಥವಾ ಯುನಾನಿಮಸ್ ಸಿಲೆಕ್ಷನ್ ಅಂತಾನೂ ಬರೀಬಹುದು ಅಥವಾ ಅನ್ ಅಪೋಸಿಡ್ ಸಿಲೆಕ್ಷನ್ ಅಂತನೂ ಬರೀಬಹುದು ಕಣದಲ್ಲಿ ಅವಿರೋಧ ಆಯ್ಕೆ ಅಂತನೂ ಬರೀಬಹುದು ಇವೆಲ್ಲ ಪದಗಳು ಶಬ್ದ ಕೋಶ ನಿಘಂಟದಲ್ಲಿ ಸಿಗ್ತವೆ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಸೊ ಯುನಾನಿಮಿಟಿ ಕರ್ತು ಪದ ಈಸ್ ಕೊನೆಯ ಪದ ಏನಾನ ಏನಾಗಿ ಆಗಿದೆ ವಿರಳ ವಿರಳಕ್ಕೆ ವರ್ಡು ರೇರ್ ಯುನಾನಿಮಿಟಿ ಈಸ್ ರೇರ್ ಎಲ್ಲಿ ಇನ್ ಇಲೆಕ್ಷನ್ ಸೊ ಕರ್ತು ಪದ ಯುನಾನಿಮಿಟಿ ಕೊನೆಯ ಪದ ಈಸ್ ಯುನ್ಯಾನಿಮಿಟಿ ಏನಾಗಿದೆ ರೇರ್ ಎಲ್ಲಿ ಇನ್ ಇಲೆಕ್ಷನ್ ಸೊ ದಟ್ ಈಸ್ ಅ ಬ್ಯೂಟಿಫುಲ್ ಟ್ರಾನ್ಸ್ಲೇಷನ್ ಫಾರ್ ಯು ಅತಿ ಸುಂದರವಾದ ಸರಳವಾದ ಭಾಷಾಂತರ ನಿಮ್ಮ ಮುಂದೆ ಇದೆ ಕರ್ತು ಪದ ಅಥವಾ ಆ ಪದ ಅಥವಾ ನನ್ನ ಪದ ಅಥವಾ ಬಾ ಆ ಪದ ಕೊನೆಯ ಪದ ಉಳಿದ ಪದ ಯುನಾನಿಮಿಟಿ ಕರ್ತು ಪದ ಈಸ್ ಕೊನೆಯ ಪದ ಯುನಾನಿಮಿಟಿ ರೇರ್ ಇನ್ ಇಲೆಕ್ಷನ್ ಉಳಿದ ಪದಗಳು ಇನ್ನ ಟೈಪ್ ಟು ಹೆಂಗ ಮಾಡಬಹುದು ಬರೇ ಅದಲಿ ಬದಲಿ ಮಾಡುವಂತದ್ದು ವಾಟ್ ಈಸ್ ದಟ್ ಅದಲಿ ಬದಲಿ ಓಕೆ ಇಲ್ಲಿ ನೋಡಿ

ಹಂಗೆ ಅದ್ಲಿ ಬದ್ಲಿ ಮಾಡೋದ್ರಿಂದ ಈ ಭಾಗಗಳನ್ನ ಇದು ಒಂದನೇ ಭಾಗ ಇದು ಎರಡನೇ ಭಾಗ ಅಂತ ತಿಳ್ಕೊಂಡ್ರೆ ಎರಡನೇ ಟೈಪ್ ಅಲ್ಲಿ ಟೈಪ್ ಟೂದಲ್ಲಿ ಓಕೆ ಫಸ್ಟ್ ಮೈ ಡಿಯರ್ ಎರಡನೇ ಭಾಗ ಬರೀರಿ ಆಮೇಲೆ ಒಂದನೇ ಭಾಗ ಬರೀರಿ ಓಕೆ ವೆರಿ ವೆರಿ ಸಿಂಪಲ್ ಸೊ ವಾಟ್ ಈಸ್ ಫಸ್ಟ್ ಇನ್ ಇಲೆಕ್ಷನ್ ಇನ್ ಇಲೆಕ್ಷನ್ ಎರಡನೇ ಭಾಗ ಯುನ್ಯಾನಿಮಿಟಿ ಯುನ್ಯಾನಿಮಿಟಿ ಈಸ್ ರೇರ್ ಅಥವಾ ಯುನ್ಯಾನಿಮಸ್ ಸಿಲೆಕ್ಷನ್ ಇದಕ್ಕೆ ಇರುವ ಇನ್ನೊಂದು ವರ್ಡ್ ನ ಇಲ್ಲಿ ಬರೀತಾ ಇದೀನಿ ಇನ್ ಇಲೆಕ್ಷನ್ ಯುನಾನಿಮಸ್ ಇಲೆಕ್ಷನ್ ಅಥವಾ ಯುನಾನಿಮಿಟಿ ಈಸ್ ರೇರ್ ಸೊ ಅದ್ಲಿ ಬದ್ಲಿ ಮಾಡೋದ್ರಿಂದ ಕಾಮ ಹಾಕಿ ಅದೇ ಅರ್ಥ ಉಳಿಯುತ್ತೆ ಸೊ ಈ ರೀತಿ ಮಾಡಿದಾಗ ಟೈಪ್ ಒನ್ ಟೈಪ್ ಟು ಎರಡರಲ್ಲೂ ಮಾಡಬಹುದು ಸ್ನೇಹಿತರೆ ಐ ರಿಪೀಟ್ ಯುನಾನಿಮಿಟಿ ಇಸ್ ರೇರ್ ಇನ್ ಇಲೆಕ್ಷನ್ ಟೈಪ್ ಒನ್ ಇನ್ ಇಲೆಕ್ಷನ್ ಯುನಾನಿಮಿಟಿ ಇಸ್ ರೇರ್ ಟೈಪ್ ಟು ಯು ಅಂಡರ್ಸ್ಟುಡ್ ನೀವು ನೋಡ್ಕೋಬಹುದು ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಎಲ್ಲ ಮಲ್ಟಿಪರ್ಪಸ್ ಬೆನಿಫಿಟ್ ಕೊಡುವುದಷ್ಟೇ ನಿಮಗೆ ಎಲ್ಲ ತರಹದ ಎರಡು ರೀತಿಯಲ್ಲಿ ಹೇಳಿದ್ದೀನಿ ನೆಕ್ಸ್ಟ್ ವಾಕ್ಯ ಮೈ ಡಿಯರ್ ಭಾರತವು ಒಂದು ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರವಾಗಿದೆ ಕೊನೆಯ ಪದ ಕೊನೆಯ ಪದ ರಾಷ್ಟ್ರವಾಗಿದೆ ಕೊನೆಯ ಅದರಲ್ಲಿ ಎರಡು ಅಕ್ಷರ ಅದೇ ಕೊಟ್ಟಿದ್ದಾರೆ ಇದೆ ಅಂತ ಒಮ್ಮೊಮ್ಮೆ ಈ ರೀತಿ ಕೊಡುವ ಬದಲು ಬರೀ ರಾಷ್ಟ್ರ ಅಂತ ಕೊಟ್ಟಿರ್ತಾರೆ ನಾವು ಅರ್ಥ ಮಾಡ್ಕೋಬೇಕು ಇದು ರಾಷ್ಟ್ರವಾಗಿದೆ ಈಗ ಸದ್ಯ ಅವರೇ ಕೊಟ್ಟು ಬಿಟ್ಟಿದ್ದಾರೆ ಇದೆ ಯಾವುದು ಈ ರಾಷ್ಟ್ರವಾಗಿದೆ ಭಾರತ ಸೊ ಕರ್ತು ಪದ ಯಾವುದು ಭಾರತ ಕೊನೆಯ ಪದ ರಾಷ್ಟ್ರವಾಗಿದೆ ಅದರಲ್ಲೇ ಕೊನೆಯ ಎರಡು ಅಕ್ಷರ ಇದೆ ಸೊ ಭಾರತವು ಇದೆ ಇರುವಿಕೆ ಇದೆ ಇರುವುದರಿಂದ ಅಗೇನ್ ಬಿ ರೂಪ ಭಾರತ ಯಾವ ಸರ್ವನಾಮದಲ್ಲಿ ಬರುತ್ತೆ ಇಟ್ ಇಟ್ ಇನ್ನ ಇದೆ ಅಂತ ಹೇಳ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಯಾವುದು ಸ್ನೇಹಿತರೆ ಈಸ್ ಸೊ ಬಿ ರೂಪ ಇದ್ದಾಗ ಹೆಲ್ಪಿಂಗ್ ವರ್ಬ್ ಬಳಕೆ ಮಾಡು ಹೆಲ್ಪಿಂಗ್ ವರ್ಬ್ ಯಾವ್ದೆಂದು ಎಂದು ಕಂಡು ಹಿಡಿಯೋದು ಕೊನೆ ಪದವನ್ನು ಅರ್ಥ ಮಾಡ್ಕೋಬೇಕು ಹೀಗೆ ಅವರೇ ಕೊಟ್ಬಿಟ್ಟಿದ್ದಾರೆ ಇದೇ ಈಸ್ ಏನಾಗಿದೆ ರಾಷ್ಟ್ರ ರಾಷ್ಟ್ರಕ್ಕೆ ಏನಂತ ಹೇಳ್ತೀವಿ ನೇಷನ್ ಅಥವಾ ಕಂಟ್ರಿ ಇನ್ನ ಯಾವ ಕಂಟ್ರಿ ಒಂದು ಅಂತ ಹೇಳಕ್ಕೆ ಎ ಅಥವಾ ಆನ್ ಬಳಕೆ ಮಾಡಬಹುದು ನಾಮಪದ ಸ್ವರಾಕ್ಷರ ಇದ್ರೆ ಆನ್ ನಾಮಪದ ವ್ಯಂಜನ ಇದ್ರೆ ಎ ಸೊ ಇಲ್ಲಿ ಓ ಅಥವಾ ಆನ್ ಸ್ವತಂತ್ರ ಅಂತ ಹೇಳಕ್ಕೆ ಇಂಡಿಪೆಂಡೆಂಟ್ ಸೊ ಇಂಡಿಪೆಂಡೆಂಟ್ ಮೊದಲ ಅಕ್ಷರ ಏನಿದೆ ಇ ಸ್ವರಾಕ್ಷರ ಹಿಂಗಾಗಿ ಇಲ್ಲಿ ಏನ್ ಬರುತ್ತೆ ಆನ್ ಮತ್ತು ಅಂತ ಹೇಳಕ್ಕೆ ಆನ್ ಸಾರ್ವಭೌಮ ಅಂತ ಹೇಳಕ್ಕೆ ಸಾವರಿನ್ ಇ ಆರ್ ಐ ಜಿ ಎನ್ ಸಾವರೀನ್ ಅಂತ ಹೇಳ್ತೀವಿ ಈ ಇದರಲ್ಲೇ ಬರುತ್ತೆ ಓಕೆ ಸಾವರೀನ್ ಅಥವಾ ಸುಪ್ರೀಂ ಅಂತ ಹೇಳ್ಬೋದು ಸಾರ್ವಭೌಮ ಪರಮಾಧಿಕಾರ ಉಳ್ಳ ಮತ್ತೆ ಬೇರೆ ಸಮಾನಾಂತರವಾದ ಪದಗಳು ಡಿಕ್ಷನರಿ ಇದ್ರೆ ಅವಶ್ಯವಾಗಿ ರೆಫರ್ ಮಾಡಬಹುದು ನೋ ಕರ್ತು ಪದ ಇಂಡಿಯಾ ಕೊನೆಯ ಪದ ಈಸ್ ಇಂಡಿಯಾ ಈಸ್ ನೋಡಿ ಅರ್ಧ ಸ್ಟಾರ್ಟ್ ಮಾಡ್ಬಿಟ್ಟಿವಿ ದಯಮಾಡಿ ಈ ನಿಯಮವನ್ನ ಪರ್ಫೆಕ್ಟ್ ಆಗಿ ಈಸಿಯಾಗಿ ಮಾಡಬಹುದು ಇಂಡಿಯಾ ಈಸ್ ಏನಾಗಿದೆ

ಕೊನೆಯ ಪದ ಈಸ್ ಇಂಡಿಯಾ ಈಸ್ ಇನ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಆ್ಯಂಡ್ ಆ್ಯಂಡ್ ಸ್ವರಾಕ್ಷಿಪೆಂಡೆಂಟ್ ನೇಷನ್ ಓಕೆ ಇನ್ನ ಪಾಸ್ಟನ್ಸ್ ಹೆಂಗೆ ಬರೀಬಹುದು ಇದು ಮೊದಲು ರಾಷ್ಟ್ರವಾಗಿತ್ತು ಅಂತ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಅಟ್ ಲೀಸ್ಟ್ ಸಲುವಾಗಿ ರಾಷ್ಟ್ರವಾಗಿತ್ತು ಅಂತ ಹೇಳಬೇಕಾದ್ರೆ ಈಸ್ ಬದಲು ಏನು ಬರುತ್ತೆ ಸ್ನೇಹಿತರೆ ವಾಸ್ ಭಾರತ ಒಂದು ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರವಾಗಿತ್ತು ಒಂದು ವರ್ಷದ ಹಿಂದೆಯೂ ಅಂತ ಹೇಳಬೇಕಾದ್ರೆ ಓಕೆ ಇಂಡಿಯಾ ವಾಸ್ ಅನ್ ಇಂಡಿಪೆಂಡೆಂಟ್ ಅಂಡ್ ಸಾವರಿನ್ ನೇಷನ್ ಪ್ರೀವಿಯಸ್ ಇಯರ್ ಆಲ್ಸೋ ಇನ್ನ ಇದು ಯಾವಾಗಲೂ ಹಿಂಗೆ ಆಗಿ ಮುಂದುವರಿಯುವುದು ರಾಷ್ಟ್ರವಾಗಿರುವುದು ಅಂತ ಹೇಳಬೇಕಾದರೂ ಸಹಿತ ಊದು ಬಂದಾಗ ಫ್ಯೂಚರ್ ಹೆಲ್ಪಿಂಗ್ ವರ್ಬ್ ಇಲ್ಲಿ ಏನಾಗುತ್ತೆ ಇಂಡಿಯಾ ವಿಲ್ ಬಿ ಆನ್ ಇಂಡಿಪೆಂಡೆಂಟ್ ಅಂಡ್ ಸಾವರಿನ್ ನೇಷನ್ ಓಕೆ ಇಂಡಿಯಾ ಈಸ್

ಮುಂಬರುವ ಪರೀಕ್ಷೆಗಳಲ್ಲಿ ಭರ್ಜರಿಯಾಗಿ ತಯಾರಿ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಂತಹ ನಮ್ಮ ಸಂಸ್ಥೆಯ ನಿರ್ದೇಶಕರು ಲಕ್ಷ್ಮಣ್ ಉಪಾರ್ ಸರ್ ಅವರಿಗೂ ಯೂಟ್ಯೂಬ್ ಎಲ್ಲ ತಂತ್ರಜ್ಞಾನದ ವ್ಯಕ್ತಿಗಳಿಗೂ ಸಿಬ್ಬಂದಿಗಳಿಗೂ ಕುಳಿತು ಕೇಳಿದಂತ ನೀವು ನಿಮಗೆ ಅನುವು ಕೊಟ್ಟಂತ ನಿಮ್ಮ ಪಾಲಕರು ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳಿ ಓಕೆ ನಿಮ್ಮ ತಯಾರಿ ಭರ್ಜರಿಯಾಗಿ ಸಾಗಲಿ ಬಿ ಪಾಸಿಟಿವ್ ಬಿ ಎ ವಿನ್ನರ್ ಮೈ ಡಿಯರ್ ಫ್ರೆಂಡ್ಸ್ ಡಾಕ್ಟರ್ ಅಬ್ದುಲ್ ಕಲಾಂ ಹೇಳಿದಂಗೆ ವಿ ಆರ್ ದ ವಿನ್ನರ್ಸ್ ಐ ಎಮ್ ದ ಬೆಸ್ಟ್ ಐ ಕ್ಯಾನ್ ಡೂ ಇಟ್ ಅಂತ ಅನ್ಕೊಳ್ಳಿ ಓಕೆ ಎಂಡ್ ವಿತ್ ಸಕ್ಸಸ್ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಮಚ್ ಫಾರ್ ವಾಚಿಂಗ್ ದಿಸ್ ಯೂಟ್ಯೂಬ್ ಚಾನೆಲ್ ಓಕೆ ಇದನ್ನ ಜ್ಞಾನದ ದೃಷ್ಟಿಯಿಂದ ಬೇರೆದವ್ರಿಗೂ ಅವಶ್ಯವಾಗಿ ಶೇರ್ ಮಾಡಿ ಓಕೆ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಮೈ ಡಿಯರ್ ಫ್ರೆಂಡ್ಸ್ ನಿಮ್ಮ ಕಾಮೆಂಟ್ಸ್ ನಮಗೆ ಸ್ಫೂರ್ತಿ ನೀವು ಅನ್ಕೋಬಹುದು ಸರ್ ನೀವು ನಮಗೆ ಮೋಟಿವೇಶನ್ ಅಂತ ಆದ್ರೆ ನಮಗೂ ಮೋಟಿವೇಶನ್ ಶಿಕ್ಷಕರ ಮೋಟಿವೇಶನ್ ವಿದ್ಯಾರ್ಥಿಗಳು ಮತ್ತು ನಿಮ್ಮ ಆ ಕಾಮೆಂಟ್ಸ್ಗಳು ದಯಮಾಡಿ ಕಾಮೆಂಟ್ಸ್ ಮಾಡ್ತಾ ಇರಿ ಪ್ರಸ್ತುತ ವಿದ್ಯಾರ್ಥಿಗಳಾಗಿದ್ದರೆ ಭೇಟಿಯಾಗಿ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಬಾಳು ಬಂಗಾರ ಆಗಲಿ ಜೀವನ ಸಂಜೀವನ ಆಗಲಿ ಭವಿಷ್ಯ ಉಜ್ವಲವಾಗಲಿ ಅಂತ ನಮ್ಮ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಬಿ ಪ್ಲಸ್ ಡೂ ಫಾರ್ಮಿನ ವಾಕ್ಯದಲ್ಲಿ ಬರೋಣ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಸಿ ಯು